ಗುರು ಎಂದರೆ ವ್ಯಕ್ತಿಯೆಲ್ಲ ಒಂದು ಶಕ್ತಿ. ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಎಷ್ಟು ಜ್ಞಾನವನ್ನು ಗಳಿಸಿಕೊಂಡಿದ್ದೀರಿ ಎನ್ನುವುದಕ್ಕಿಂತಲೂ ಗಳಿಸಿಕೊಂಡ ಜ್ಞಾನವನ್ನು ಹೇಗೆ ಬಳಸಿಕೊಂಡಿದ್ದೀರಿ ಎನ್ನುವುದು ಮುಖ್ಯ. ಧ್ಯಾನ ಹೆಚ್ಚಾದಂತೆ ಜ್ಞಾನ ಹೆಚ್ಚಾಗುವುದು, ಜ್ಞಾನ ಹೆಚ್ಚಾದಂತೆ ಮೌನ ಹೆಚ್ಚಾಗುವುದು. ವಾಸ್ತವದಲ್ಲಿ ಎಲ್ಲಾ ಜ್ಞಾನವು ನಮ್ಮೊಳಗೆ ಇದೆ. ಅದನ್ನು ಜಾಗೃತಗೊಳಿಸುವುದು ವಿದ್ಯಾಭ್ಯಾಸ. ಆದ್ದರಿಂದ ಎಲ್ಲರಿಗೂ ಒಳ್ಳೆಯ ವಿದ್ಯಾಭ್ಯಾಸ ಅತ್ಯವಶ್ಯ. ಒಬ್ಬ ಮೂರ್ಖ ಮನುಷ್ಯ ಜಾಣ ಉತ್ತರದಿಂದ ಕಲಿಯುವುದಕ್ಕಿಂತ ಒಬ್ಬ ಜಾಣ ಮನುಷ್ಯ ಮೂರ್ಖ ಪ್ರಶ್ನೆಯಿಂದ ಹೆಚ್ಚು ಕಲಿಯುತ್ತಾನೆ. ಅಜ್ಞಾನಿಗಳ ಜೊತೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಜೊತೆ ಜಗಳವೇ ಲೇಸು. ನೀನು ಯೋಚನೆ ಮಾಡದೆ ಹೇಳುವ ಒಂದೊಂದು ಮಾತು ನಿನ್ನನ್ನು ಒಂದೊಂದು ನಿಮಿಷನೂ ಯೋಚನೆ ಮಾಡುವಂತೆ ಮಾಡುತ್ತದೆ. ಆದ್ದರಿಂದ ಯೋಚಿಸಿ ಮಾತನಾಡು. ಅರಿವಿರದ ಅವರಿವರ ಮಾತಿಗೆ ಅರಿತಿರುವ ನೀನು ಅರಿತರೂ ಅರಿತಿಲ್ಲದವನ ಆಗಿರುವುದೇ ಅರಿವು. ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ. ಉಸಿರಾಡುವವರೆಗೂ ಕಲಿ. ಜ್ಞಾನಾರ್ಜನೆಯೇ ಜೀವನದ ಗುರಿಯಾಗಿರುತ್ತದೆ. ಪುಸ್ತಕಗಳು ಜೀವನಾನುಭವಗಳ ಭಂಡಾರಗಳು. ಹೆಚ್ಚು ಓದಿದಷ್ಟು ಬದುಕಲ್ಲಿ ಬದಲಾವಣೆಯ ಸಾಧ್ಯತೆಗಳು ಹೆಚ್ಚು ಗೋಚರಿಸಲಾರಂಭಿಸುತ್ತದೆ. ಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ. ಜ್ಞಾನದಿಂದ ವಿನಯ ಬಂದರೆ ಅದು ಅಮೃತಕ್ಕೆ ಸಮಾನ. ಜ್ಞಾನಕ್ಕೆ ಸಮನಾದುದು ಪವಿತ್ರವಾದದ್ದು ಲೋಕದಲ್ಲಿ ಮತ್ತೊಂದಿಲ್ಲ. ಸಾಧನೆಯಲ್ಲಿ ತೊಡಗಿದವರು ಪರಿಪಕ್ವಗೊಂಡಾಗ ಅದನ್ನು ಪಡೆಯುತ್ತಾರೆ. ಯಾರು ದೇಶ ಸುತ್ತಿ ಕೋಶ ಓದಿ ಜ್ಞಾನಿಗಳ ಶುಶ್ರೂಷೆ ಮಾಡುವನೋ ಅವನ ಬುದ್ಧಿಯು ನೀರಿಗೆ ಬಿದ್ದ ಎಣ್ಣೆ ಅನಿಯಂತೆ ವಿಸ್ತರಿಸುತ್ತದೆ. ಫಲಭರಿತ ವೃಕ್ಷಗಳು ಬಾಗುತ್ತವೆ. ಅಂತೆಯೇ ಪರಿಪೂರ್ಣ ವಿದ್ಯೆಯುಳ್ಳ ವಿದ್ವಾಂಸರು ತಲೆಬಾಗುತ್ತಾರೆ. ಆದರೆ ಒಣಗಿದ ಕೊಂಬೆಗಳು ಹಾಗೂ ಮೂರ್ಖರು ಮುರಿದು ಓದಾರೆಯೇ ಹೊರತು ಬಾಗುವುದಿಲ್ಲ. ಯಾರು ತಾವಾಗಿ ಓದುತ್ತಾ ಬರೆಯುತ್ತಾ ಪರಿಶೀಲಿಸುತ್ತಾ ಪಂಡಿತರನ್ನು ಪ್ರಶ್ನಿಸುತ್ತಾ ಬೆಳೆಯುವರೋ ಅವರ ಬುದ್ಧಿಯು ಸೂರ್ಯನ ಕಿರಣಗಳಿಗೆ ಅರಳುವ ತಾವರೆಯಂತೆ ಕ್ರಮೇಣ ವಿಕಸಿಸುವುದು. ಧನವು ಸತ್ಯವನ್ನು ಅನುಸರಿಸುತ್ತದೆ. ಕೀರ್ತಿ ತ್ಯಾಗವನ್ನು ಅನುಸರಿಸುತ್ತದೆ. ವಿದ್ಯೆಯು ಅಭ್ಯಾಸವನ್ನು ಅನುಸರಿಸುತ್ತದೆ. ಬುದ್ಧಿಯು ಕರ್ಮವನ್ನು ಅನುಸರಿಸುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಸ್ಮೈಲ್ ವಿತ್ ವಸುಂಧರಾ.